ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಲ್ತಿ ಕುಕಿಂಗ್ ಚಾನೆಲ್. ನಾನಿವತ್ತು ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿರೋವಂಥ ಮೆಥಡಲ್ಲಿ ತುಂಬ ಫಾಸ್ಟಾಗೂ ಕೂಡ ಮಾಡ್ಕೋಬೋದು. ಮತ್ತು ಇಂಗ್ರೀಡಿಯೆಂಟ್ಸು ಮೂರೇ ಮೂರು, ಒಂದು ಕಡಲೆ ಹಿಟ್ಟು, ಇನ್ನೊಂದು ಸಕ್ಕರೆ, ಹಾಗೆ ತುಪ್ಪ. ತುಂಬಾ ಒಳ್ಳೆ ಟೇಸ್ಟಿಯಾಗಿ ತುಂಬಾ ಚೆನ್ನಾಗೂ ಬರುತ್ತೆ. ಮನೆಗೆ ಯಾವುದಾದ್ರೂ ಗೆಸ್ಟ್ಗಳು ಬಂದಾಗಲಿ, ಯಾವುದಾದ್ರೂ ಸ್ಮಾಲ್ ಸ್ಮಾಲ್ ಫಂಕ್ಷನ್ ಎಲ್ಲ ಇತ್ತು ಅಂತಂದರೆ ಮನೆಯಲ್ಲಿ ನೀವೇ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಹೇಗೆ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ತೊಗೋಬೇಕು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮೊದಲನೇದು ಕಡಲೆ ಹಿಟ್ಟು. ನಾನೀಗ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡು ಅದನ್ನು ಚೆನ್ನಾಗಿ ಜರಡಿ ಹಿಡಿದಿಟ್ಕೊಂಡಿದ್ದೀನಿ. ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ಸಕ್ಕರೆನ ಟೂ ಟೈಮ್ಸ್ ತೊಗೊಂಡಿದ್ದೀನಿ. ಸೊ ಒನ್ ಕಪ್ ಕಡಲೆ ಹಿಟ್ಟು ತೊಗೊಂಡ್ರೆ ಟೂ ಕಪ್ಸಷ್ಟು ಸೇಮ್ ಮೆಜರ್ಮೆಂಟ್ ಸಕ್ಕರೆ ತೊಗೋಬೇಕು. ಹಾಗೆ ಟೂ ಆ್ಯಂಡ್ ಹಾಫ್ ಟೈಮ್ಸ್ ಅಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ. ಮೆಜರ್ಮೆಂಟಲ್ಲಿ ಒಂದು ಕಡಲೆ ಹಿಟ್ಟು ಮತ್ತು ಎರಡು ಸಕ್ಕರೆ, ಟೂ ಆ್ಯಂಡ್ ಹಾಫ್ ಟೈಮ್ಸ್ ತುಪ್ಪ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇವಾಗ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡಲೆ ಹಿಟ್ಟನ್ನ ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಇದು ಕೆಂಪಗಾಗಿ ಸ್ವಲ್ಪ ಘಮ್ಮಂತ ಸ್ಮೆಲ್ ಬರೋ ತನಕ ಇದನ್ನು ಹುರ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದಾಗಿದೆ, ಇದನ್ನು ನಾವು ತೆಗೆದಿಟ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇವಾಗ ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಸ್ಟೌವ್ ಮೇಲೆ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ತುಪ್ಪ ಇದೆ, ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಅಷ್ಟೊತ್ತಿಗೆ ನಾವು ಇನ್ನೊಂದು ಕಡೆ ಸಕ್ಕರೆ ಇಟ್ಕೊಂಡು ಸಕ್ಕರೆ ಕರಗಿಸ್ಕೊಳ್ಳೋಣ. ಈಗ ಇವಾಗ ಈ ಕಡೆ ಸೈಡು ನಾನು ಸೇಮ್ ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಇವಾಗ ನಾವು ಟೂ ಟೈಮ್ಸ್ ಸಕ್ಕರೆ ಇಟ್ಕೊಂಡಿದ್ವಲ್ಲ, ಆ ಸಕ್ಕರೆ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡು ಸ್ವಲ್ಪ ಅದು ಮುಳುಗೋಷ್ಟು ನೀರು ಮಾತ್ರ ಹಾಕ್ಕೊಳ್ಳೋಣ. ಇದನ್ನು ಇವಾಗ ಸಕ್ಕರೆ ಕರಗೋ ತನಕ ಇದನ್ನು ಕಲಕ್ತಾ ಇರೋಣ. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಕುದೀತಾ ಇದೆ ಇವಾಗ ಇದು. ಸೊ ಇವಾಗ ನಾವು ಈ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಕಡಾಯಿನ ಯಾವಾಗಲೂ ಸ್ವಲ್ಪ ದೊಡ್ಡದಾಗಿರೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಥರ ನಾವು ಅದನ್ನು ಚೆನ್ನಾಗಿ ಕಲಕಬೇಕು ಅಂದರೆ ಕಡಾಯಿ ಯಾವಾಗಲೂ ದೊಡ್ಡದಾಗಿರಬೇಕು. ಈ ಥರ ನೋಡಿ, ಗಂಟಿಲ್ಲದೆ ಇರೋ ಥರ ನೀಟಾಗಿ ಇವಾಗ ಮಿಕ್ಸ್ ಆಯಿತು. ಇವಾಗ ನಾವು ಪಕ್ಕದಲ್ಲಿ ಕಾಯಿಸ್ಕೊಳ್ತಾ ಇದ್ದೀವಲ್ಲ ತುಪ್ಪ, ಆ ಕಾದಿರೋ ತುಪ್ಪನ ನಾವು ಸ್ವಲ್ಪ ಸ್ವಲ್ಪ ಇದ್ರ ಮೇಲೆ ಹಾಕೋತಾ ಇರಬೇಕು. ಇವಾಗ ತಿರ್ಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಈ ಥರ ಬಬಲ್ಸ್ ಎಲ್ಲ ಕಡಿಮೆ ಆಗಿದ ತಕ್ಷಣ ತಿರ್ಗಾ ಇನ್ನೊಂದು ಸತಿ ಹಾಕ್ಕೋಬೇಕು. ಆ ಥರ ಹಾಕಿ ಹಾಕಿ ನಾವು ಅವಾಗವಾಗ ಇದನ್ನು ಅವಾಗವಾಗ ಹಾಕ್ಕೊಳ್ತಾ, ಬಿಸಿ ತುಪ್ಪ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದನ್ನು
ಕೆಡುತ್ತಾ ಇರಬೇಕು. ನಾನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಕರೆಕ್ಟ್ ಅಳತೆ ಪ್ರಕಾರ ಏನು ತುಪ್ಪ ಇಟ್ಕೊಂಡಿದ್ರು ಅದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ. ಇವಾಗ ಚೆನ್ನಾಗಿ ಇದನ್ನು ಕೈಯಾಡಿಸ್ತಾ ಇರಬೇಕು. ಈ ಕೊನೆ ಕೊನೆಯಲ್ಲಿ ಬಿಡದೆ ಕಂಟಿನ್ಯೂಸ್ ಆಗಿ ಕೈಯಾಡಿಸ್ತಾ ಇರಬೇಕು. ಇಲ್ಲಾಯ್ತು ಅಂದರೆ ಒಂದು ತಳ ಹಿಡಿದ್ಬಿಡುತ್ತೆ ಮತ್ತು ಹದ ಗೊತ್ತಾಗಲ್ಲ ನಮಗೆ. ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್, ಇವಾಗ ಒಂಥರ ಹೂವು ಥರ ಬರ್ತಾ ಇದಲ್ಲ. ನೋಡಿ ಒಂಥರ ಹೂವು ಹೂವು ಥರ ಗೂಡು ಗೂಡಾಗಿ ಬರ್ತಾ ಇದಲ್ವಾ. ಸೊ ಈ ಟೈಮ್ನಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಇದನ್ನು. ಮೈನಾಗಿ ಇದೆ ಹದ ಅಂದರೆ ಇದೆ, ಯಾವಾಗ ತೆಕ್ಕೋಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು ನಾವು ಅದನ್ನು. ನೋಡಿ ಫುಲ್ಲು ಹೇಗೆ ಮೇಲೆ ಬರ್ತಾ ಇದೆ ಇವಾಗ, ಹೂವು ಥರ ಮೇಲೆ ಬರ್ತಾ ಇದಲ್ವಾ. ಇವಾಗ ಈ ಟೈಮಲ್ಲಿ ನಾವು ಇದನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬಗ್ಗಿಸ್ಕೊಂಡಿದ್ದೀನಿ. ಇದೊಂದು 5 ಮಿನಿಟ್ಸ್ ಆಗತ್ತಲೂ ನಾವು ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ನಮಗೆ ಕಾಣಿಸ್ತಾ ಇದೆ ಇವಾಗ. ಒಂದು 5 ಮಿನಿಟ್ಸ್ ಆಗಲಿ ಇವಾಗ ಫ್ರೆಂಡ್ಸ್. ಸ್ವಲ್ಪ ಬಿಸಿ ಇರಬೇಕಾದ್ರೆ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಫ್ರೆಂಡ್ಸ್ ಇದು ಸ್ವಲ್ಪ ಆರಲಿ, ಆಮೇಲೆ ನಾವು ಪೀಸಸ್ನ ತೆಗೆಯೋಣ. ನೋಡಿ ಫ್ರೆಂಡ್ಸ್, ಇವಾಗ ಪೀಸ್ಗಳನ್ನೆಲ್ಲ ನಾನು ನೀಟಾಗಿ ಕಟ್ ಮಾಡಿಟ್ಟಿದ್ದೀನಿ. ಇವಾಗ ನಾವು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿ ಆಗಿದೆ ಅಂತಂದರೆ, ನೋಡಿ ಎಷ್ಟು ಚೆನ್ನಾಗಿ ಗೂಡು ಗೂಡೆಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಾಗಿದೆ ಇದು. ನೋಡಿ ಫ್ರೆಂಡ್ಸ್, ರುಚಿ ರುಚಿಯಾಗಿರುವಂತಹ ಮೈಸೂರು ಪಾಕ್ ರೆಡಿ ಇದೆ. ನಾನು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು
ಕಡಲೆ ಹಿಟ್ಟು ತೊಗೊಂಡಿದ್ದು. ಒಂದು ಕಪ್ ಈ ಥರ ಕಡಲೆ ಹಿಟ್ಟಲ್ಲಿ ನೋಡಿ ಎಷ್ಟು ಮೈಸೂರು ಪಾಕ್ ಆಗಿದೆ. ಸೊ ಒಳ್ಳೆ ಚೆನ್ನಾಗಿ ಒದಗುತ್ತೆ ಇದು. ನೀವು ಇದನ್ನು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.